ಕಣ್ಣೂರು ರಾಜಮನೆತನದವರು ಆಳ್ವಿಕೆಯನ್ನು ಹೊಂದಿದೆ ಎನ್ನಲಾಗುವ ತಾಲೂಕಿನ ಬಂಡಳ್ಳಿ ಬೆಟ್ಟದಲ್ಲಿ ನಿನ್ನೆ ರಾತ್ರಿ ಬೆಂಕಿ ಕಾಣಿಸಿಕೊಂಡು ಅಪಾರ ಪ್ರಮಾಣದ ಕಾಡು ಸುಟ್ಟು ಹೋಗಿದ್ದು ವನ್ಯಜೀವಿಗಳು ಸಂಕಷ್ಟಕ್ಕೆ ತುತ್ತಾಗುವಂತೆ ಮಾಡಿದೆ. ಕಾವೇರಿ ವನ್ಯಜೀವಿ ವಿಭಾಗ ವ್ಯಾಪ್ತಿಗೆ ಒಳಪಡುವ ಬಂಡಳ್ಳಿ ದುರ್ಗದಟ್ಟ ಅರಣ್ಯದಲ್ಲಿ ಸಂಜೆ ಆಗುತ್ತಲೇ ಬೆಂಕಿ ಕಾಣಿಸಿಕೊಂಡಿದ್ದು ಸುತ್ತಮುತ್ತ ಗ್ರಾಮಗಳ ವನ ಮತ್ತು ವನ್ಯಜೀವಿ ಪ್ರಿಯರಿಗೆ ಆತಂಕ ಬೇಸರವನ್ನು ಮೂಡಿಸಿದೆ. ದೊಡ್ಡ ಗೋಪುರ ಮಾದರಿಯಲ್ಲಿ ಕಾಣುವ ಬೆಟ್ಟ ಬೆಂಕಿಯ ಕೆನ್ನಾಲಗೆಗೆ ತುತ್ತಾಗಿದ್ದು ನೆರೆಹೊರೆಯ ಗ್ರಾಮದಲ್ಲಿ ಎದ್ದು ಕಾಣುವಂತಿತ್ತು. ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಪ್ರತಿ ವರ್ಷ ಕಾಡಿಗೆ ಕಿಡಿಗೇಡಿಗಳು ಬೆಂಕಿ ಇಡುತ್ತಾರೆ ಎನ್ನಲಾಗಿದ್ದು ಈ ಬಗ್ಗೆ ಅರಣ್ಯ ಇಲಾಖೆಯವರು ಹೆಚ್ಚಿನ ನಿಗಾ ವಹಿಸಬೇಕಾಗಿದೆ ಎಂದು ಪ್ರಜ್ಞಾವಂತ ನಾಗರಿಕರು ಮತ್ತು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಶಿವಕುಮಾರ್, ಬಂಡಳ್ಳಿ.